ಮನೆಯಲ್ಲಿ ಕೇವಲ 3 ರಿಂದ 4 ಪೀಸ್ನಷ್ಟು ಬ್ರೆಡ್ ಸ್ಲೈಸ್ ಇದ್ದರೆ ಸಾಕು, ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುವಂಥ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥ ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಖಂಡಿತ ಮಕ್ಳಿಗಂತೂ ಅಚ್ಚುಮೆಚ್ಚು ಆಗ್ಬಿಡುತ್ತೆ, ಹಾಗೆ ಮನೆಯವರು ಅಷ್ಟೇ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು 3 ಪೀಸಿನಷ್ಟು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಎಡ್ಜಸ್ಸನ್ನು ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಕ್ವೈರ್ ಟೈಪಿನಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜಿನಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಅಂದರೆ ಕ್ವಾಂಟಿಟಿಯನ್ನು ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಸ್ಲೈಸಸ್ಸನ್ನು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಅಗಲವಾದ ಪ್ಯಾನಿಗೆ 1 ಟೀಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂತಂದ್ರೆ ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು 1 ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿಯ ಫ್ಲೇವರ್ ಅಂದರೆ ಹಸಿ ಸ್ಮೆಲ್ ಹೋಗುವಷ್ಟು ಇದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಈ ರೀತಿಯಾಗಿ ಬೆಣ್ಣೆನಲ್ಲಿ ಬೆಳ್ಳುಳ್ಳಿಯನ್ನು ನೀಟಾಗಿ ಚೆನ್ನಾಗಿ ರೋಸ್ಟನ್ನು ಮಾಡಿಕೊಂಡ್ರೆ ಸಾಕು. ಇವಾಗ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಪೀಸಸ್ಸನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಬ್ರೆಡ್ ಪೀಸಸ್ಸನ್ನು ಸೇರಿಸ್ಕೊಳ್ಬೇಕಾದ್ರೆ ಫ್ಲೇಮನ್ನು ಕಡಿಮೆಯನ್ನಾಗಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಅದ್ಭುತವಾಗಿ ಬರುತ್ತೆ. ಇಲ್ಲಾಂದ್ರೆ ಬ್ರೆಡ್ ಸ್ಲೈಸಸ್ಸು ಸಿಹಿಯುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಫ್ಲೇಮನ್ನು ಕಡಿಮೆಯನ್ನಾಗಿ ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಎಲ್ಲವನ್ನು ಕೂಡ ತಿರುಗಿಸ್ಕೊಂಡು 2 ಭಾಗದಲ್ಲೂ ಕೂಡ ನೀಟಾಗಿ ರೋಸ್ಟನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಏನಿಲ್ಲ ಅಂತಂದ್ರೆ 1-2 ನಿಮಿಷಗಳ ಕಾಲ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಪ್ರಮಾಣದಲ್ಲಿ ಇದನ್ನು ರೋಸ್ಟನ್ನು ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ತುಂಬಾ ಅಂದರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೆಯಲ್ಲಿ ತುಂಬ ಈಸಿಯಾಗಿ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಮಾಯೊನೇಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ರೀತಿಯಾಗಿ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ. ಇಲ್ಲ ಅಂತಂದರೆ ಬೇಡ ಅಂದರೆ ಟೊಮೆಟೊ ಕೆಚಪನ್ನು ಕೂಡ ಸೇರಿಸ್ಕೊಂಡು ತಿನ್ಬೋದು. ಇದಕ್ಕೆ ಇವಾಗ ಚಿಲ್ಲಿ ಫ್ಲೆಕ್ಸನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಳ್ಬೋದು. ಇದಕ್ಕೆ ಉಪ್ಪನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ. ನೀವು ಕೇಳ್ಬೋದು ಉಪ್ಪನ್ನು ಸೇರಿಸಿಲ್ವಲ್ಲ ಅಂತ, ಆದರೆ ಇದಕ್ಕೆ ಉಪ್ಪನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ. ಬ್ರೆಡ್ಡಿನಲ್ಲೇ ಉಪ್ಪಿನಂಶ ಇರೋದ್ರಿಂದ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಇದಕ್ಕೆ ಗಾರ್ನಿಷಿಗೆ ಅಂತೇಳಿ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನು ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕೊತ್ತಂಬರಿ ಎಲೆಗಳನ್ನು ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಸರ್ವ್ ಮಾಡಬೇಕಾದ್ರೆ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ ತುಂಬಾ ಖುಷಿಯಿಂದ ಅದ್ಭುತವಾಗಿ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ. ಖಂಡಿತ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.